ಇಲ್ಲ, ಇದು ಶಿವಮೊಗ್ಗದಲ್ಲಿ ಇಬ್ಬರನ್ನ ಬಂಧನ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ISS ಪ್ರಾಯೋಜಿತ ಅಥವಾ ISSನ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಯುವಕರು ಭಾಳ ಗಾಬರಿ ಪಡ್ತಕ್ಕಂಥದ್ದೇನು ಅಂದರೆ ಇಂಜಿನಿಯರಿಂಗು ಮೆಡಿಕಲ್ ಓದ್ತಾಯಿರ್ತಕ್ಕಂಥ ಪದವೀಧರರು ಎಜುಕೇಟೆಡ್ಸ್ ಈ ರೀತಿ ಇನ್ವಾಲ್ವ್ ಆಗ್ತಾಯಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ಗಂಭೀರವಾದಂಥ ವಿಚಾರ. ನಿನ್ನೆ ಈ ನಿಟ್ಟಿನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಪ್ರಯತ್ನ. ರಾಜ್ಯದ ಪೊಲೀಸರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಮಾನ್ಯ ಗೃಹಮಂತ್ರಿಗಳು ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ತಕ್ಕ ಶಾಸ್ತಿ ಆಗಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾರ್ಯೋನ್ಮುಖವಾಗ್ತದೆ. ಇಲ್ಲ, ಒಂದು ಶಿವಮೊಗ್ಗ ಜಿಲ್ಲೆ, ಅದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ ಈ ರೀತಿ ಹಲವಾರು ಬಾರಿ ಈ ರೀತಿ ಪ್ರಕರಣಗಳು, ಈ ರೀತಿ ವ್ಯಕ್ತಿಗಳು ಅರೆಸ್ಟ್ ಆಗಿರ್ತಕ್ಕಂಥದ್ದು, ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಶಿವಮೊಗ್ಗ ಮಂಗಳೂರು ಅಂತ ಸೀಮಿತ ಆಗದೇನೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ರೀತಿ ಇರ್ತಕ್ಕಂಥ ಮಾಹಿತಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಹಾಗೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ನೋಡ್ರಿ, ಯಾವುದೇ ವಿಚಾರಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಕೇವಲ ಅದಕ್ಕೆ ಜಾತಿಯ ಬಣ್ಣ ಕೊಟ್ಟು, ರಾಜಕೀಯ ಬಣ್ಣವನ್ನು ಕೊಟ್ಟು ಅವರ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಹಲವಾರು ಪ್ರಕರಣಗಳಲ್ಲಿ ಈಗಾಗಲೇ ಆಗಿದೆ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಮೊನ್ನೆ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆಯಲ್ಲಿ ಸಾವರ್ಕರ್ ಒಂದು ಭಾವಚಿತ್ರವನ್ನು ಅಲ್ಲೇ ಯಾಕೆ ಹಾಕಬೇಕಿತ್ತು, ಅಲ್ಪಸಂಖ್ಯಾತ ಇರತಕ್ಕಂಥ ಜಾಗದಲ್ಲಿ ಯಾಕೆ ಹಾಕಬೇಕಿತ್ತು ಅಂತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾರಣಗಳಿದೆ. ಹಾಗಾಗಿ ಇನ್ನಾದರೂ ಕೂಡ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರುಗಳು ಕರ್ನಾಟಕ ಅಂತಂದರೆ ಕುವೆಂಪು ಅವರು ಹೇಳ್ದಂಗೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಮ್ಮ ಕರ್ನಾಟಕ. ಆ ಶಾಂತಿ ನಮ್ಮ ರಾಜ್ಯದಲ್ಲಿ ನೆಲೆಸಬೇಕು, ಉಳಿಬೇಕು ಅಂತಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಚ್ಚೆತ್ಕೋಬೇಕಾಗ್ತದೆ.